ಇವತ್ತು ಸಿರಿಧಾನ್ಯದಲ್ಲಿ ಕಿಚಡಿ ಮಾಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಹೆಸರು ಬೇಳೆ ಅರ್ಧ ಕಪ್ ಎತ್ಕೊಂಡಿದ್ದೀನಿ, ಸಿರಿಧಾನ್ಯ ಅರ್ಧ ಕಪ್ಪು, ತೆಂಗಿನಕಾಯಿ ತುರ್ಕೊಂಡು ಎತ್ಕೊಂಡಿದ್ದೀನಿ, ಒಂದು ಟಮ್ಯಾಟೋ ಹೆಚ್ಚಿಟ್ಕೊಂಡಿದ್ದೀನಿ, ಬೀನ್ಸು, ಕ್ಯಾರೆಟು, ಬಟಾಣಿ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸು ಸ್ವಲ್ಪ ಅರ್ಧಂಬರ್ಧ ಕುಟ್ಟಿಟ್ಕೊಂಡಿದ್ದೀನಿ, ಹಸಿಮೆಣಸಿನಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು, ಉಪ್ಪು, ಕೊತ್ತಂಬರಿ ಸೊಪ್ಪು, ಈಗ ಒಂದು ಬಾಣಲಿಯಲ್ಲಿ ಹೆಸರುಬೇಳೆ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸಿರಿಧಾನ್ಯನೂ ಇದರಲ್ಲೇ ಹಾಕ್ಬಿಟ್ಟು ಎರಡು ತೊಳ್ಕೊಳ್ಳೋಣ. ಈಗ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ, ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ಯಾಕಂದರೆ ತುಪ್ಪ ಹಾಕಿದ್ರೆ ಸ್ವಲ್ಪ ರುಚಿ ಬರುತ್ತೆ. ಸಾಸಿವೆ, ಜೀರಿಗೆ, ಮೆಣಸು, ಹಸಿಮೆಣಸಿನಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೀನ್ಸು, ಕ್ಯಾರೆಟು, ಬಟಾಣಿ, ಅರಿಶಿನ, ಟಮ್ಯಾಟೋ, ಸಿರಿಧಾನ್ಯ, ಹೆಸರು ಬೇಳೆ, ಕೊಬ್ಬರಿ, ಒಂದಕ್ಕೆ ಆರಷ್ಟು ನೀರು, 1:6 ನೀರು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 whistle ಬಂದರೆ ಕಿಚಡಿ ರೆಡಿ ಆಗೋಗುತ್ತೆ. ಅಲ್ಲಿವರೆಗೂ ಒಂದು ಕಡಾಯಿಯಲ್ಲಿ ತುಪ್ಪ ಹಾಕಿ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ ಗಾರ್ನಿಶ್ಗೋಸ್ಕರ. ನೋಡಿ, ಕಿಚಡಿ ರೆಡಿ ಆಗೋಗಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದುಬಿಟ್ಟು ಗಾರ್ನಿಶ್ಗೋಸ್ಕರ ಕೊತ್ತಂಬರಿನೂ ಗೋಡಂಬಿ ಹಾಕಿದ್ದೀನಿ. ಮಿಲ್ಲೆಟ್ ಕಿಚಡಿ ರೆಡಿ.